ನಮಸ್ಕಾರ ವೀಕ್ಷಕರೇ ನನ್ನ ಹೆಸರು ಡಾಕ್ಟರ್ ಲೋಕೇಶ್ ಅಂತ ನಾನು ಸ್ನೇಹ ಮನವಿಕಾಸ ಕೇಂದ್ರದಲ್ಲಿ ಮನೋವೈದ್ಯನಾಗಿ ಕಾರ್ಯನಿರ್ವಹಿಸ್ತಿದ್ದೇನೆ ಈ ದಿನ ನಾನು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಲು ಮುಖ್ಯವಾದ ಕಾರಣವೇನೆಂದರೆ ಕರೋನಾ 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 ನೀವೆಲ್ಲ ಕಡೆ ನೋಡಿರ್ತೀರ ಕರೋನಾ ಅನ್ನುವ ಭೀತಿ ಪ್ರತಿಯೊಬ್ಬರಲ್ಲೂ ಆವರಿಸಿದೆ ಕರೋನಾ ಹೇಗೆ ಒಂದು ಮಾನಸಿಕ ಪರಿಸ್ಥಿತಿಯ ಮೇಲೆ ಪರಿಣಾಮವನ್ನು ಬೀರಬಹುದು ಹಾಗೂ ಮಾನಸಿಕ ಧೈರ್ಯವನ್ನು ಹೇಗೆ ಆ ಧೈರ್ಯಕ್ಕೆ ನೋಡಬಹುದು ಹಾಗೂ ನಮ್ಮಲ್ಲಿರುವ ಮಾನಸಿಕ ಸ್ಥೈರ್ಯದಿಂದ ಕುಗ್ಗುವಿಕೆಯಿಂದ ಉಂಟಾಗುವ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ಹೇಗೆ ನಾವು ಕೂಡ ನಮ್ಮ ಬೇರೆ ಕಾಯಿಲೆಗಳಿಗೆ ತುತ್ತಾಗಬಹುದು ಅನ್ನೋದನ್ನು ಕುರಿತಾಗಿ ಚರ್ಚಿಸಲು ಹಾಗೂ ಅದರ ಬಗ್ಗೆ ಮಾಹಿತಿಯನ್ನು ಕೊಡಲು ಈಗ ನಿಮ್ಮ ಮುಂದೆ ನಾನು ಬಂದಿದ್ದೇನೆ ಸೋ ಮೊದಲನೇದಾಗಿ ಮಾನಸಿಕ ಆರೋಗ್ಯ ಅಂದರೆ ಏನು ಅನ್ನೋದು ಸ್ವಲ್ಪ ತಿಳ್ಕೊಳ್ಳೋಣ ಮಾನಸಿಕ ಆರೋಗ್ಯದಲ್ಲಿ ಈಗಿನ ಕಾಲದಲ್ಲಿ ಕೊರೋನಾ ಸಮಸ್ಯೆ ಉಂಟಾದಾಗಿಂದ ಎಲ್ಲರಲ್ಲೂ ಬರ್ತಾ ಇರುವಂತಹ ಒಂದು ಸಾಧಾರಣ ಸಮಸ್ಯೆ ಏನಪ್ಪ ಅಂದರೆ ಆತಂಕದ ಕಾಯಿಲೆಗಳು ಅಂತ ಆತಂಕ ಏನಾಗುತ್ತೆ ಅಂದರೆ ಕರೋನಾ ನನಗೂ ಬರಬಹುದು ನನಗೂ ಕರೋನಾದಿಂದ ಸಾವಾಗಬಹುದು ನಮ್ಮ ಕುಟುಂಬದಲ್ಲಿ ನನ್ನ ಪ್ರೀತಿ ಪಾತ್ರರಾಗಿರುವಂಥವ್ರಿಗೆ ಕರೋನಾ ಬರಬಹುದು ಅವ್ರಿಗೂ ಕೂಡ ನ ಜೀವಕ್ಕೆ ತೊಂದರೆ ಆಗಬಹುದು ಅನ್ನುವ ಒಂದು ವಿಪರೀತವಾದ ಭಯ ಎರಡನೆಯದು ನಮ್ಮಲ್ಲಿ ಆಗುತ್ತಿರುವ ಆರ್ಥಿಕ ಸಮಸ್ಯೆಗಳಿಂದ ಇರೋದು ಕರೋನಾದಿಂದಾಗಿ ನಮ್ಮಲ್ಲಿ ಬರ್ತಾ ಇರುವ ಆರ್ಥಿಕ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳಿಂದ ಇರುವಂತಹ ಅಯ್ಯೋ ಈ ಲಾಕ್ಡೌನ್ ಹೀಗೆ ಕಂಟಿನ್ಯೂ ಆದರೆ ಎಷ್ಟು ದಿನ ಆಗಬಹುದು ನಮ್ಮಲ್ಲಿರುವ ಫೈನಾನ್ಸ್ ಸಮಸ್ಯೆ ಹೇಗಾಗಬಹುದು ಆ ಫೈನಾನ್ಸನ್ನು ನಾನು ಹೇಗೆ ಮ್ಯಾನೇಜ್ ಮಾಡಬಹುದು ಅನ್ನುವಂತಹ ಸಮಸ್ಯೆ ಮೂರನೇದಾಗಿ ಮಕ್ಕಳ ವಿದ್ಯಾಭ್ಯಾಸದ ಸಮಸ್ಯೆಗಳು ಏನಾಗುತ್ತೆ ಇದೇ ಥರ ಕರೋನಾ ಕಂಟಿನ್ಯೂ ಆದರೆ ಭವಿಷ್ಯದಲ್ಲಿ ವಿದ್ಯಾಭ್ಯಾಸಕ್ಕೆ ಏನು ಸಮಸ್ಯೆ ಆಗಬಹುದು ಸೊ ಸಾಕಷ್ಟು ನಾವು ಜೀವನದಲ್ಲಿ ಯಾವುದನ್ನು ನಾವು ಗ್ರ್ಯಾಂಟೆಡಾಗಿ ತೊಗೊಂಬಿಟ್ಟಿದ್ದೋ ಇದು ಇದೇ ಥರ ನಡೆಯುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೋ ಅವೆಲ್ಲ ಕೂಡ ತಕ್ಷಣವಾಗಿ ಹಿಂಬದಿಗೆ ಸರಿದಿದೆ ಹಾಗೂ ನಮ್ಮ ಹೊಸ ಮಾನಸಿಕ ಧೈರ್ಯ ಹಾಗೂ ಸ್ಥೈರ್ಯದಿಂದಾಗಿ ನಾವು ಈ ವಿಚಾರಗಳನ್ನು ತಿಳಿದುಕೊಂಡು ಹೇಗೆ ನಾವು ಕೊರೋನವನ್ನು ನಿಭಾಯಿಸಬಹುದು ಅಥವಾ ಕೊರೋನಾ ಭಯವನ್ನು ನಿಭಾಯಿಸಬಹುದು ಅನ್ನೋದ್ರ ಬಗ್ಗೆ ನಾನು ಕೆಲವೊಂದು ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಸೊ ಆತಂಕ ಅಂದರೆ ಏನು ಆ್ಯಕ್ಚುಲಿ ಸೊ ಅನಾವಶ್ಯಕವಾಗಿ ನಮ್ಮಲ್ಲಿ ಗಾಬರಿ ಆಗುವಂಥದ್ದು ಎದೆ ಬಡ್ಕೊಳ್ಳೋವಂಥದ್ದು ಟೆನ್ಷನ್ ಆಗುವಂಥದ್ದು ನನಗೂ ಕೊರೋನಾ ಬಂದಿದೆ ಅನ್ನುವಂತಹ ಆತಂಕ ಬರುವಂಥದ್ದು ನನಗೇನೋ ಆಗೇ ಬಿಡುತ್ತೆ ನಾನು ಸತ್ತೇ ಹೋಗ್ತೀನಿ ಅಂತ ಭಯ ವ್ಯಕ್ತಪಡಿಸುವಂಥದ್ದು ಎಷ್ಟೋ ಜನ ರೋಗಿಗಳು ಕರೋನಾ ಇಲ್ಲದೇ ಇದ್ದರೂ ಕೂಡ ನನಗೆ ಉಸಿರಾಟಕ್ಕೆ ತೊಂದರೆ ಆಗ್ತಾಯಿದೆ ನಾನು ಸತ್ತೋಗ್ಬಹುದು ಇದೇ ಕ್ಷಣದಲ್ಲಿ ಅಂತೇಳಿ ಆಸ್ಪತ್ರೆಗೆ ದಾಖಲಾಗುವಂತಹ ಸಂದರ್ಭಗಳು ಕೂಡ ಜಾಸ್ತಿ ಆಗ್ತಾ ಇದೆ ಸೊ ಕೊರೋನಾದ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳೋದು ಹಾಗೂ ಎಲ್ಲ ರೋಗ ಅಥವಾ ಎಲ್ಲ ಜ್ವರ ಕೂಡ ಕೊರೋನಾ ಅಲ್ಲ ಅಂತ ತಿಳುವಳಿಕೆಯನ್ನು ಇಟ್ಕೊಳ್ಳೋದು ಪ್ರತಿ ನೆಗಡಿಯೂ ಕೂಡ ಕೊರೋನಾ ಅಲ್ಲ ಅಂತ ತಿಳ್ಕೊಳ್ಳೋದು ಅತಿ ಮುಖ್ಯವಾಗುತ್ತೆ ಸೊ ನನ್ನಲ್ಲಿ ಬರುವ ಆತಂಕದಿಂದ ಏನಾಗುತ್ತೆ ನನ್ನ ಧೈರ್ಯ ಕುಗ್ಗುತ್ತೆ ನಾನು ಇನ್ನೊಬ್ಬರಿಗೆ ಧೈರ್ಯ ಅಂತ ಹೇಳುವಂತಹ ವ್ಯಕ್ತಿಯಾಗಿ ನನ್ನ ಕುಟುಂಬದಲ್ಲಿ ನನ್ನ ಧೈರ್ಯವನ್ನು ನೋಡಿದಾಗ ಅವ್ರಿಗೂ ಕೂಡ ಆಟೋಮ್ಯಾಟಿಕಲಿ ಧೈರ್ಯ ಕಡಿಮೆ ಆಗುತ್ತೆ ನನ್ನ ಪರಿಸರದಲ್ಲಿ ಆಗ್ತಾ ಇರುವಂಥ ಅನಾಹುತಗಳನ್ನು ನೋಡಿದರೆ ಧೈರ್ಯ ಕಡಿಮೆ ಆಗುತ್ತೆ ಈ ದಿನ ಬೆಳಿಗ್ಗೆಯೇ ನಮ್ಮ ಮನೆ ಪಕ್ಕ ಒಂದು ಆಂಬ್ಯುಲೆನ್ಸ್ ಬಂತು ಸೊ ಆಟೋಮ್ಯಾಟಿಕಲಿ ಅಲ್ಲಿದ್ದ ಒಂದು ಹತ್ತಾರು ಮನೆಗಳಿಗೆ ಎಲ್ಲರಿಗೂ ಆತಂಕ ಸೃಷ್ಟಿಯಾಗೋಯ್ತು ಏನಪ್ಪ ಏನಾಗ್ತದೆ ಏನಾಗ್ತಿದೆ ಅಂತ ಸೊ ಈ ಥರ ಸಡನ್ನಾಗಿ ನಮ್ಮ ಸುತ್ತಮುತ್ತ ನಾವು ಗಮನಿಸದೇ ಇರುವಂಥದ್ದು ನಾವು ವಿದೇಶಗಳಲ್ಲಿ ನೋಡ್ತಿದ್ದಂತಹ ಚಿತ್ರಣ ಈಗ ನಮ್ಮ ದೇಶದಲ್ಲೂ ಕೂಡ ಆಗ್ತಾ ಇರೋದ್ರಿಂದ ಸಹಜವಾಗೇ ನಮ್ಮೆಲ್ಲ ಆತಂಕ ಬಂದೇ ಬರುತ್ತದೆ ಆದರೆ ಆ ಆತಂಕವನ್ನೇ ಜೀವನವನ್ನು ಮಾಡಿಕೊಂಡು ನಾವು ನರಳುವುದು ಎಷ್ಟು ಸಹಜ ಅಥವಾ ಆ ಆತಂಕವನ್ನು ಹೇಗೆ ಬಗೆಹರಿಸ್ಕೊಂಡು ನಾವು ಮತ್ತೆ ಸಹಜ ಜೀವನಕ್ಕೆ ಮರುಕಳಿಸುವುದು ಎಷ್ಟು ಸೂಕ್ತ ಸೊ ಹೇಗೆ ನಾವು ಈ ಕರೋನಾ ಆತಂಕವನ್ನು ಮ್ಯಾನೇಜ್ ಮಾಡ್ಬೋದು ನಂಬರ್ ಒನ್ ಸೊ ನಮ್ಮ ಸ್ವಾಸ್ಥ್ಯವನ್ನು ಸರಿಯಾದ ರೀತಿಯಲ್ಲಿ ಮ್ಯಾನೇಜ್ ಮಾಡ್ಕೊಳ್ಳೋದು ಅತಿ ಮುಖ್ಯವಾದದ್ದು ಸರಿಯಾದ ರೀತಿಯಲ್ಲಿ ಊಟ ತಿಂಡಿಗಳನ್ನು ಮಾಡ್ಕೊಳ್ಳೋವಂಥದ್ದು ಹಾಗೂ ನಮ್ಮ ದೈಹಿಕ ಶಕ್ತಿಗೆ ಬೇಕಾದಂತಹ ಪ್ರತಿಯೊಂದು ಚ ಧೈರ್ಯವನ್ನು ತೆಗೆದುಕೊಳ್ಳುವಂಥದ್ದು ಎರಡನೇದು ನಮ್ಮ ಹಳೆಯ ಕಾಲದಲ್ಲಿ ನಾವು ಮಾಡ್ತಾ ಇದ್ದಂಥದ್ದು ಸಾಕಷ್ಟು ಜನಗಳಿಗೆ ನಾನು ನಮ್ಮ ಕ್ಲಿನಿಕಲ್ಲಿ ಹೇಳ್ತಾನೆ ಇರ್ತೀನಿ ಏನಪ್ಪ ಅಂದರೆ ಪೂಜೆ ಮಾಡುವ ಅಭ್ಯಾಸ ಎಲ್ಲರಿಗೂ ಹೋಗ್ಬಿಟ್ಟಿದೆ ಈಗ ಅಂತ ಬೆಳಗ್ಗೆ ಇದ್ದರೆ ನಾವೆಲ್ಲ ಪೂಜೆ ಮಾಡಿಬಿಟ್ಟು ದೇವರೇನೋ ನಾನು ಚೆನ್ನಾಗಿಟ್ಟಿರಪ್ಪ ಅಂತ ಇದ್ದೋ ಸೊ ಅದು ನಮಗೊಂದು ಆಟೋಮ್ಯಾಟಿಕಲಿ ನಮಗೆ ಗೊತ್ತಿಲ್ಲದಲೆ ಒಂದು ದಿನವನ್ನು ನಿಭಾಯಿಸುವಂತಹ ಶಕ್ತಿಯನ್ನು ಕೊಡ್ತಾ ಇತ್ತು ಹಾಗೂ ಸರಿಯಾದ ಸಮಸ್ಯೆ ದಿನಗಳಿಗೆ ಗುರುವಾರಕ್ಕೆ ಆಸು ಆ ದೇವರು ಮಂಗಳವಾರಕ್ಕೆ ಈ ದೇವರು ಎಲ್ಲ ಸಾಕಷ್ಟು ದೇವರುಗಳನ್ನು ನಾವು ನಮ್ಮ ಮಾನಸಿಕ ಸಮಾಧಾನಕ್ಕೋಸ್ಕರ ಅಥವಾ ಒಂದು ಸಪೋರ್ಟ್ ಸಿಸ್ಟಮ್ಗೋಸ್ಕರ ನಾವು ದೇವರನ್ನು ಇದ್ದೋ ನಾವೀಗ ಅಭ್ಯಾಸವನ್ನು ಬಿಟ್ಬಿಟ್ಟಿದ್ದೀವಿ ನಾವು ಈಗ ನಾವೇ ಗ್ರೇಟ್ ಅನ್ನೋ ಒಂದು ಮನಸ್ವಭಾವಕ್ಕೆ ಬಂದುಬಿಟ್ಟಿದ್ದೀವಿ ಸೊ ಹಾಗಾಗಿ ಎಲ್ಲೋ ನಮಗೆ ಯಾರೋ ಒಬ್ಬರು ರಕ್ಷಣೆ ಮಾಡ್ತಾರೆ ಅನ್ನುವಂಥ ಇದ್ದಂತಹ ಭಾವನೆ ಕೂಡ ಈಗ ನಶಿಸಿ ಹೋಗ್ಬಿಟ್ಟಿದೆ ಸೊ ಅದು ಎರಡನೇದು ಆ್ಯಕ್ಚುಲಿ ನಾವು ಭಕ್ತಿಯನ್ನು ಸರಿಯಾದ ರೀತಿಯಲ್ಲಿ ನಮ್ಮ ಆರೋಗ್ಯಕ್ಕೆ ಉಪಯೋಗಿಸ್ಕೊಳ್ಳೋದು ಹಾಗೂ ಮನೆಯಲ್ಲಿ ಸಿ ಆ್ಯಕ್ಚುಲಿ ಈಗ ನಮ್ಮಲ್ಲಿ ಒಂದು ಭಾರತದಲ್ಲಿ ಒಂದು ಸಂಸ್ಕ ಸಂಪ್ರದಾಯ ಇದೆ ಏನಪ್ಪ ಅಂದರೆ ಯಾವಾಗಲೂ ಕಿತ್ತಾಡ್ತಾ ಇರ್ತಾರೆ ಎಲ್ಲರನ್ನ ಮಾ ಕಿತ್ತಾಡೋದೇ ಪ್ರೀತಿ ತೋರಿಸುವಂತಹ ಒಂದು ವಿಧಾನ ಅಥವಾ ವ್ಯಕ್ತಿತ್ವ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ ನಾವೆಲ್ಲ ಯಾಕಂದರೆ ಸಂಕೋಚ ಈಗ ಮಗನಿಗೆ ಊಟ ಆಯ್ತಾ ಮಗನೇ ಊಟ ಮಾಡದಿದ್ದರೆ ಬೇಜಾರಾಗುತ್ತೆ ಕಣೋ ಅಂತ ತಂದೆ ಹೇಳೋ ಬದಲು ಬರೀ ತಾಯಿ ಮಾತ್ರ ಮಾತಾಡ್ತಾ ಇರ್ತಾರೆ ಸೊ ತಂದೆಗೂ ಸಂಕೋಚ ಪ್ರೀತಿ ತೋರಿಸೋಕ್ಕೆ ತಾಯಿಗೂ ಸಂಕೋಚ ಸೊ ಈ ಥರದ ಸಂದರ್ಭದಲ್ಲಿ ನಾವೇನು ಮಾಡ್ಬೋದು ಒಬ್ಬ ವ್ಯಕ್ತಿ ನಮಗೆ ಎಷ್ಟು ಅವಶ್ಯಕತೆ ಅಂತ ನಾವು ಹೇಳೋದನ್ನು ಕಲ್ತ್ಕೋಬೇಕಾಗುತ್ತೆ ಅಪ್ಪ ನಿನ್ನ ಅವಶ್ಯಕತೆ ನನಗಿದೆ ಅಮ್ಮ ನಿನ್ನ ಅವಶ್ಯಕತೆ ನನಗಿದೆ ಮಗನೇ ನಿನ್ನ ಅವಶ್ಯಕತೆ ನನಗಿದೆ ನಿನ್ನ ಜವಾಬ್ದಾರಿಯನ್ನು ನೀನು ತೆಗೆದುಕೋ ಹಾಗೂ ನಿನ್ನ ಆರೋಗ್ಯದ ಬಗ್ಗೆ ನೀನು ಗಮನ ಕೊಡು ವಿನಾಕಾರಣ ಅತಿ ಆತ್ಮವಿಶ್ವಾಸದಿಂದ ಅಥವಾ ಇಗ್ನೋರೆನ್ಸಿಂದ ಬುದ್ಧಿವಂತಿಕೆಯ ಕಡಿಮೆಯಿಂದಾಗಿ ನೀನು ನಿನ್ನ ಆರೋಗ್ಯಕ್ಕೆ ತೊಂದರೆಗಳನ್ನು ತನ್ ತನ್ ತಂದ್ಕೋಬೇಡ ಅಂತ ಸೊ ಇವೆಲ್ಲ ಆ್ಯಕ್ಚುಲಿ ವೈಜ್ಞಾನಿಕವಾದ ನಾವು ಹೇಳ್ಕೊಡುವಂತಹ ಕ್ಲಿನಿಕಲ್ಲಿ ಹೇಳ್ಕೊಡುವಂಥ ಸ್ಕಿಲ್ಸ್ ಅಲ್ಲದೇ ಇದ್ದರೂ ಕೂಡ ಇದು ಆತಂಕವನ್ನು ಕಡಿಮೆ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತಿದ್ದು ಆ್ಯಕ್ಚುಲಿ ಈಗ ನನಗೆ ನಿಮಗೆ ಆಗಲಿ ಯಾವುದೋ ಒಂದು ಸಂದರ್ಭದಲ್ಲಿ ತಕ್ಷಣ ಒಂದು ಆಕ್ಸಿಡೆಂಟ್ ಆಯಿತು ಅಂತ ಇಟ್ಕೊಳ್ಳಿ ನೀವೇನು ಮಾಡ್ತೀರಾ ಹೋ ನನಗೆ ಯಾರೋ ಒಬ್ಬ ಇದೆ ನನ್ನ ಫ್ರೆಂಡು ಫೋನ್ ಮಾಡ್ಬೋದು ಅಂದರೆ ತಕ್ಷಣ ನಿಮ್ಮ ಆತಂಕ ಕಡಿಮೆ ಆಗಿಬಿಡುತ್ತೆ ಸೊ ಹಾಗಾಗಿ ನಮ್ಮ ಪರಿಸರದಲ್ಲಿರುವಂತಹ ನಮ್ಮ ಗೆಳೆತನವನ್ನು ಸದೃಢ ಮಾಡ್ಕೊಳ್ಳೋದಕ್ಕೆ ಇದೊಂದು ಅವಕಾಶ ಇರಬಹುದಾ ನಾವು ಒಬ್ರನ್ನೊಬ್ಬರು ನಂಬೋದಕ್ಕೆ ಮತ್ತೆ ಇದೊಂದು ಒಳ್ಳೆಯ ಅವಕಾಶ ಇರಬಹುದಾ ಈ ಸಮಸ್ಯೆಯಿಂದಾಗಿ ನಾವು ಕುಟುಂಬದಲ್ಲೇ ಅನ್ಯೋನ್ಯತೆ ಬೆಳೆಸ್ಕೊಳ್ಳೋದಕ್ಕೆ ಒಂದು ಸಾಧ್ಯತೆ ಇರಬಹುದಾ ಸೊ ಇವನ್ನೆಲ್ಲ ನಾವು ಪ ಹೊಸ ಒಂದು ಅಪರ್ಚುನಿಟಿ ಒಂದು ಅವಕಾಶಗಳು ಅಂತೇಳಿ ನಾವು ಇದನ್ನು ನೋಡಿಕೊಂಡು ಮಾಡಬೇಕಾಗುತ್ತೆ ಸೊ ಮೂರನೇ ನಾಲ್ಕನೇದಾಗಿ ನಾವು ಸಾಧಾರಣವಾಗಿ ಕೆಲವೊಂದು ಬ ಉಸಿರಾಟದ ಎಕ್ಸಸೈಸ್ಗಳನ್ನು ಇರ್ತೀವಿ ಏನಪ್ಪ ಅಂದರೆ ಬ್ರೀತಿಂಗ್ ಎಕ್ಸಸೈಸ್ ಅಂತ ಎಲ್ಲರೂ ಯೋಗನೇ ಮಾಡಬೇಕು ಅಂತ ಏನಿರಲ್ಲ ಸಿಂಪಲ್ ಬ್ರೀತಿಂಗ್ ಎಕ್ಸಸೈಸ್ ನೀವು ಪ್ರತಿ ಗಂಟೆಗೆ ಅಥವಾ ಹತ್ತು ನಿಮಿಷಕ್ಕೆ ಒಂದು ಸತಿ ಎರಡು ಈ ಹತ್ತು ಇಪ್ಪತ್ತು ಸರಿ ನಿಮ್ಮ ಉಸಿರನ್ನು ದೀರ್ಘವಾಗಿ ಎಳೆಯುವುದು ಬಿಡುವುದು ಅಥವಾ ಬರೀ ಎರಡು ನಿಮಿಷ ಕೇವಲ ಎರಡೇ ನಿಮಿಷ ನೀವು ದೀರ್ಘ ಉಸಿರಾಟ ಮಾಡುವುದನ್ನು ರೂಢಿ ಮಾಡಿಕೊಳ್ಳೋದು ಸೊ ಇದರಿಂದನೂ ಕೂಡ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ವ್ಯತ್ಯಾಸ ಬರುತ್ತೆ ಹಾಗೂ ನಿಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ರಕ್ತದಲ್ಲಿ ಆಕ್ಸಿಜನ್ನನ್ನು ತೆಗೆದುಕೊಂಡು ಹೋಗುವಂಥ ಕ್ಷಮತೆ ಜಾಸ್ತಿ ಆಗ್ತಾ ಇರುತ್ತೆ ಸೊ ಇದನ್ನು ನಾಲ್ಕನೇದಾಗಿ ನಾವು ಉಪಯೋಗಿಸ್ಕೋಬಹುದು ಮತ್ತು ನಂತರ ಬರುವಂಥದ್ದು ಏನಪ್ಪಾ ಅಂದರೆ ನಿಮಗೆ ಯೋಗಾಸನ ಆಗುತ್ತೆ ಅಂದರೆ ಮಾಡಬಹುದು ಮಾಡಲಿಕ್ಕಾಗಲ್ಲ ಅಂದರೆ ಏನು ಸಮಸ್ಯೆ ಇಲ್ಲ ನಿಮಗೆ ಯಾವುದು ನಿಮಗೆ ಖುಷಿ ಕೊಡುವಂಥದ್ದು ಯಾವುದು ಇರುತ್ತೆ ನನಗೆ ಹಾಡು ಹೇಳೋದು ಖುಷಿಯಾಗುತ್ತೆ ನನಗೆ ಡ್ಯಾನ್ಸ್ ಮಾಡೋದು ಖುಷಿಯಾಗುತ್ತೆ ನನಗೆ ಬೇರೆ ಇನ್ನೇನೋ ಮಾಡೋದು ಖುಷಿಯಾಗುತ್ತೆ ಆ ಥರದ ನಡವಳಿಕೆಗಳನ್ನು ನಾವು ನನಗೆ ಪೇಂಟಿಂಗ್ ಮಾಡೋದು ಖುಷಿಯಾಗುತ್ತೆ ಪುಸ್ತಕ ಓದೋದು ಖುಷಿಯಾಗುತ್ತೆ ನಿಮಗೆ ಸಂತೋಷ ಕೊಡುವಂತಹ ಯಾವುದೇ ಆದರೂ ಹವ್ಯಾಸಗಳೇನಿರುತ್ತೆ ನೀವು ಅದನ್ನು ಮರ್ತೋಗಿದ್ರೆ ಬಿಟ್ಟೋಗಿದ್ರೆ ಅದನ್ನು ದಯವಿಟ್ಟು ಮತ್ತೆ ರೂಢಿಸ್ಕೊಳ್ಳಿ ಅದರಿಂದ ನಿಮಗೆ ದ ಆಗಿ ತುಂಬ ಮಾನಸಿಕ ಆರೋಗ್ಯ ವೃದ್ಧಿಯಾಗುತ್ತೆ ಹಾಗೂ ಆತಂಕವು ಕೂಡ ಕಡಿಮೆ ಆಗುತ್ತೆ ಸೊ ನಂತರ ಬ ಹೇಳೋದಾದರೆ ವೈಜ್ಞಾನಿಕವಾಗಿ ಹೇಳೋದಾದರೆ ನಾವು ಆ್ಯಕ್ಚುಲಿ ಆತಂಕವನ್ನು ಹೇಗೆ ವಿಶ್ಲೇಷಣೆ ಮಾಡಬಹುದು ಅಂದರೆ ಸಿ ಆತಂಕ ಬರ್ತಾ ಇರೋದು ನಮ್ಮ ತಪ್ಪು ಆಲೋಚನಾ ಕ್ರಮದಿಂದಾಗಿ ಅಂತೇಳಿ ಓಕೆನಾ ಸೊ ನನಗೀಗ ಏನೋ ಒಂದು ಜ್ವರ ಬಂದಿದೆ ಜ್ವರ ಬಂದಿದೆ ಅಂದರೆ ನಾನು ಇದು ಕೊರೋನಾ ಅಂತಲೇ ಆತಂಕಕ್ಕೆ ಒಳಪಟ್ಟಿದ್ದೇನೆ ನಾನು ಆಲ್ರೆಡಿ ಟೆಸ್ಟ್ ಕೊಟ್ಟಿದ್ದೀನಿ ಆದರೂ ಟೆಸ್ಟಲ್ಲೂ ಒಂದು ಸತಿ ನೆಗೆಟಿವ್ ಬಂದಿದೆ ಆದರೂ ಕೂಡ ನನಗೊಂದು ಅನುಮಾನ ಬರ್ತಾ ಇದೆ ನನ್ನಲ್ಲಿ ಕೊರೋನಾ ಇರಬಹುದಾ ನನ್ನಲ್ಲಿ ಕರೋನಾ ಇರಬಹುದಾ ಅಂತೇಳಿ ಸೊ ನಾನು ಮತ್ತೆ ಸರಿ ಟೆಸ್ಟ್ ಕೊಟ್ಟಿದ್ದೀನಿ ಅದು ಕೂಡ ಎರಡು ದಿನ ಆದಮೇಲೆ ನೆಗೆಟಿವ್ ಬಂದಿದೆ ಬಟ್ ಆದರೂ ನನ್ನ ಜ್ವರ ಕಡಿಮೆ ಆಗಿಲ್ಲ ಆಟೋಮ್ಯಾಟಿಕಲಿ ಅನ್ನಿಸ್ತಾ ಇದೆ ಟೆಸ್ಟಲ್ಲೇ ಏನೋ ತಪ್ಪಾಗಿರ್ಬೋದಾ ನನಗೆ ಕೊರೋನಾನೇ ಇರ್ಬೋದಾ ಅಂತೇಳಿ ನಾನು ಆಸ್ಪತ್ರೆಗಳ ಪದ್ ಎಲ್ಲ ಆಸ್ಪತ್ರೆಗಳಿಗೂ ವಿಸಿಟ್ ಮಾಡೋದಕ್ಕೆ ಶುರು ಮಾಡ್ತೀನಿ ಯಾವ ಆಸ್ಪತ್ರೆಗಳೂ ನಾನು ಸೇರಿಸ್ಕೊಳ್ಳಲ್ಲ ಆ್ಯಕ್ಚುಲಿ ಅಂದರೆ ಆಲ್ರೆಡಿ ಅಲ್ಲಿ ಕೊರೋನಾ ಇರುವಂಥವರೇ ಇದ್ದಾರೆ ಸೊ ನಾನು ನನ್ನೆಲ್ಲಿ ಸೇರಿಸ್ಕೊತಾರೆ ನನಗೆ ಬೆಡ್ಡೆ ಕೊಡೋಲ್ಲ ಸೊ ಆ ಭಯದಿಂದಲೇ ನಾನು ಸತ್ತೋಗುವಂಥ ಸಾಧ್ಯತೆಗಳಿರಬಹುದಾ ಆ ಭಯದಿಂದ ನನಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದಾ ಆ ಭಯದಿಂದ ನನಗೆ ಇನ್ನೊಂದು ರೋಗ ಏನಾದರೂ ನನ್ನ ದೇಹಕ್ಕೆ ಒಕ್ಕರಿಸ್ಕೊಬೋದಾ ಸೊ ಈ ಥರ ಎಲ್ಲ ಸಾಧ್ಯತೆಗಳಿರುತ್ತೆ ಗೆಳೆಯರೆ ಸೊ ಹಾಗಾಗಿ ನಿಮಗೆ ಬರುವಂಥ ಟೆಸ್ಟ್ ರಿಸಲ್ಟ್ಸ್ ಏನಿರುತ್ತೆ ಅದನ್ನು ಸಂಪೂರ್ಣವಾಗಿ ನಂಬಿ ಯಾವುದು ನಿಮಗೆ ಸುಳ್ಳು ಕೊಡುವಂಥ ಅವಶ್ಯಕತೆನೇ ಇರೋಲ್ಲ ನಿಮಗೆ ನೆಗೆಟಿವ್ ಅಂದರೆ ನೆಗೆಟಿವೇ ಇರುತ್ತೆ ಹಾಗಾಗಿ ರಿಲೀಫಾಗಿ ರಿಲ್ಯಾಕ್ಸ್ ಆಗಿ ಆತಂಕವನ್ನು ಕಡಿಮೆ ಮಾಡಿಕೊಳ್ಳಿ ಓಕೆ ಸೊ ಈ ಆಲೋಚನೆಯನ್ನು ಬದಲಾಯಿಸ್ಕೊಳ್ಳೋದನ್ನು ತಿಳಿದುಕೊಳ್ಳಿ ಓಕೆ ನನಗೆ ಆ್ಯಕ್ಚುಲಿ ಕರೋನಾ ಬಂದಾಗ ನಿಮ್ಗೆ ಆಶ್ಚರ್ಯ ಆಗ್ಬೋದು ಕೊರೋನಾ ಬಂದಿರೋರೆಲ್ಲ ಸಾಯ್ತಾ ಇಲ್ಲ ಹಾಗಾದರೆ ಯಾರಿಗೆ ಕೆಲವೊಂದು ಮಂದಿ ಸಾಯ್ತಾ ಇರೋದು ಒಂದು ಕೋಮಾರ್ ಬಿಡ್ ಅಂತ ಅಂದರೆ ಅವ್ರಿಗೆ ಆಲ್ರೆಡಿ ಕಾಯಿಲೆಗಳಿದ್ದು ದೇಹದಲ್ಲಿ ನಾನಾ ಥರದ ಕಾಯಿಲೆಗಳಿದ್ದು ಕೊರೋನಾ ಬಂದಾಗ ಅವ್ರಿಗೆ ಅದರಿಂದ ತೊಂದರೆ ಆಗಬಹುದು ಎರಡನೇದು ರೆಸ್ಪಿರೇಟ್ರಿ ಕಾಯಿಲೆಗಳಿದ್ದು ಆ್ಯಕ್ಚುಲಿ ಫಾರ್ ಎಕ್ಸಾಂಪಲ್ ಉಸಿರಾಡದ ತೊಂದರೆ ಬ್ರಾಂಕೇಲೋಸ್ತಮ ಸಿ ಒ ಪಿ ಡಿ ಸ್ಮೋಕಿಂಗ್ ಕ್ರಾನಿಕ್ ಸ್ಮೋಕಿಂಗ್ ಹ್ಯಾಬಿಟ್ಸ್ ಇದ್ದರೆ ಸೊ ಡಯಾಬಿಟಿಸ್ ಇದ್ದರೆ ಕೆಲವೊಂದು ಸತಿ ಈ ಥರದ ಕಾಯಿಲೆಗಳಿದ್ದಾಗ ಸಾವು ನೋವು ಸಂದರ್ಭವಾಗಿ ಬರುವಂಥದ್ದು ಸಾಧಾರಣವಾಗಿರಬಹುದು ಒಬ್ಬ ಸದೃಢವಾದ ವ್ಯಕ್ತಿಗೆ ಈ ಕಾಯಿಲೆಗೆ ಎಷ್ಟು ಸತಾಯಿಸ್ಬೋದು ಈ ಕಾಯಿಲೆಗೆ ಎಷ್ಟು ತೊಂದರೆ ಮಾಡ್ಬೋದು ಅಂದರೆ ಗೆಳೆಯರೆ ಕೇವಲ ಇಪ್ಪತ್ತು ಜನಕ್ಕೆ ಕೊರೋನಾದಲ್ಲಿ ಏನಾದರೂ ಸೀರಿಯಸ್ ಅಂತ ಅನಿಸಿದ್ರೆ ಒಂದು ಮೂರು ಜನಕ್ಕೆ ಮಾತ್ರ ಐ ಸಿ ಯು ಅಥವಾ ಮೂರಿಂದ ಐದು ಜನಕ್ಕೆ ಮಾತ್ರ ಐ ಸಿ ಯು ಬೇಕಾಗುವಂತಹ ಫೆಸಿಲಿಟಿ ಬರ್ಬೋದು ಹಂಡ್ರೆಡ್ ಹಂಡ್ರೆಡ್ ಪೀಪಲಲ್ಲಿ ನೂರು ಜನದಲ್ಲಿ ಒಂದು ಐದು ಜನಕ್ಕೆ ಮಾತ್ರ ಐ ಸಿ ಯು ಫೆಸಿಲಿಟಿ ಬೇಕಾಗಬಹುದು ಸೊ ದಯವಿಟ್ಟು ಇದನ್ನು ಗಮನದಲ್ಲಿಟ್ಕೊಳ್ಳಿ ಬಂದವರೆಲ್ಲ ಸಾಯೋಲ್ಲ ಹಾಗೂ ಬಂದಿದೆ ಅಂದರೆ ಮಾತ್ರಕ್ಕೆ ನಿಮಗೆಲ್ಲ ಆಸ್ಪತ್ರೆಯಲ್ಲಿ ಅಡ್ಮಿಷನ್ಸು ಬೇಕಾಗಲ್ಲ ಕ ಏಳರಿಂದ ಹತ್ತನೇ ದಿನ ಏನಿರುತ್ತೆ ಕೊರೋನಾದಲ್ಲಿ ಅದು ಸ್ವಲ್ಪ ಡೇಂಜರಸ್ ದಿನ ಇರುತ್ತೆ ಒಂದರಿಂದ ಏಳನೇ ದಿನ ಆ್ಯಕ್ಚುಲಿ ಅಷ್ಟೊಂದೇನು ಸಮಸ್ಯಾತ್ಮಕವಾಗಿರಲ್ಲ ಸೊ ನಿಮಗೇನಾದರೂ ಆ ಥರ ಸಂದರ್ಭದಲ್ಲಿ ಉಸಿರಾಟದ ತೊಂದರೆ ಕಾಣಿಸ್ಕೊಂಡ್ರೆ ಮಾತ್ರ ಆಸ್ಪತ್ರೆಗೆ ಅಡ್ಮಿಷನ್ ಬೇಕಾಗುವಂಥ ಸಂದರ್ಭ ಇರುತ್ತೆ ಸೊ ಈ ಎಲ್ಲ ತಪ್ಪು ತಿಳುವಳಿಕೆಗಳೇ ನನಗೆ ಬರ್ತಾ ಇದ್ದಂಗೆ ನಾನು ಇರಬೇಕು ಅಥವಾ ಬರ್ತಾ ಇದ್ದಂಗೆ ನಾನು ಸತ್ತೋಗ್ತೀನಿ ಅನ್ನೋದು ಅನಾವಶ್ಯಕ ಆಲೋಚನೆ ಹಾಗೂ ಅದರಿಂದ ನಿಮಗೆ ನಷ್ಟ ಉಂಟಾಗುತ್ತೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ಹಾಗಾಗಿ ನಿಮಗೆ ನಷ್ಟ ಉಂಟಾಗುತ್ತೆ ಹೊರತು ಯಾವುದೇ ಥರವಾದ ಲಾಭ ಆಗೋದಿಲ್ಲ ಗಳ ಸೊ ಮನೋವೈದ್ಯನಾಗಿ ನಾನು ನಿಮಗೆ ಮಾಹಿತಿ ಕೊಡೋದೇನಪ್ಪ ಅಂದರೆ ಮಾನಸಿಕ ಸದೃಢತೆಯೇ ನಮ್ಮ ಜೀವನದ ಮುಖ್ಯ ಧ್ಯೇಯ ಹಣಕಾಸಿನ ಎಷ್ಟೇ ಸಮಸ್ಯೆಗಳಿರಲಿ ಸಮಯಕ್ಕೆ ಸಂದರ್ಭ ಆಗಿ ಅದೆಲ್ಲ ಬದಲಾಗಿ ಆಗುತ್ತೆ ಈಗ ತಾತ್ಕಾಲಿಕವಾಗಿ ನಾವು ಹೊಂದಾಣಿಕೆ ಮಾಡ್ಕೋಬೇಕಾಗುತ್ತೆ ನಮ್ಮಲ್ಲಿರುವ ಆರ್ಥಿಕ ಪರಿಸ್ಥಿತಿಗೆ ನಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗೋದು ಹೊಸ ಹವ್ಯಾಸ ಅಂತ ತಗೊಳ್ಳಿ ಈಗ ಬಿಗ್ ಬಾಸ್ ನೋಡ್ತಿರ್ತೀರ ಅದರಲ್ಲಿ ಮೊಟ್ಟೆಗೂ ಗಲಾಟೆ ಮಾಡ್ತಾರೆ ತಟ್ಟೆಗೂ ಗಲಾಟೆ ಮಾಡ್ತಾರೆ ಸೊ ಯಾರಾದರೂ ಊಹೆ ಮಾಡ್ಕೊಳೋಕ್ಕಾಗತ್ತೋ ಅಲ್ಲಿ ಆಮೇಲೆ ಪ್ರೈಸ್ ಕೊಡ್ತಾರೆ ಅಂತ ಅದನ್ನೆಲ್ಲ ಅವ್ರು ಸಹಿಸ್ಕೊತಾರೆ ಆಯಿತಾ ಇಲ್ಲಿ ಜೀವನನೇ ನಮಗೆ ಪ್ರೈಸ್ ಆಗಿರಬೇಕಾದ್ರೆ ನಾವು ಇಷ್ಟನ್ನು ಸಹಿಸ್ಕೊಳ್ಳೋದಕ್ಕಾಗಲ್ವಾ ಡೆಫಿನೆಟ್ಲಿ ನಾವು ಇದನ್ನು ಸಹಿಸ್ಕೋಬೋದು ಆರ್ಥಿಕ ಸಮಸ್ಯೆ ಇರ್ಬೋದು ಕಷ್ಟಗಳಿರ್ಬೋದು ನಮ್ಮ ಲಗ್ಜುರಿನ ಬಿಟ್ಕೊಡೋದಿರ್ಬೋದು ಅಥವಾ ಮೂರು ಸತಿ ಊಟ ಮಾಡೋದನ್ನ ಎರಡು ಸತಿ ಊಟ ಮಾಡ್ತಾ ಇರೋದಿರ್ಬೋದು ಎಲ್ಲದನ್ನೂ ಕೂಡ ನಾವು ಸಹಿಸ್ಕೋಬೋದು ಎಲ್ಲಿವರೆಗೂ ನಾವು ಬದುಕಿರ್ತೀವಿ ಅದು ಮಾತ್ರ ನಮಗೆ ಮುಖ್ಯವಾಗುತ್ತೆ ಸೊ ಹಾಗಾಗಿ ಬದುಕೋದ್ರ ಕಡೆ ನಾವು ಗಮನ ಕೊಡೋಣ ಕಷ್ಟ ಅಥವಾ ಸುಖ ಅನ್ನೋದ್ರ ಬಗ್ಗೆ ತಾತ್ಕಾಲಿಕವಾಗಿ ನಾವೆಲ್ಲ ಮರ್ತು ಬಿಡೋಣ ನಾವು ಸರ್ವೈವಲ್ ಅಂತ ಹೇಳ್ತೀವಿ ಸರ್ವೈವಲ್ಲೇ ನೊಬ್ಬ ಮನುಷ್ಯನಲ್ಲಿರುವಂತಹ ಬೇಸಿಕ್ ಇನ್ಸ್ಟಿಂಕ್ಟ್ ಅದು ನಾನು ಬದುಕಬೇಕು ಅನ್ನುವುದೇ ಒಂದು ಅತಿ ಮುಖ್ಯವಾದ ಜೀವನದ ಗುರಿ ಈಗ ನಿಮ್ಗೆ ಒಂದು ಲಕ್ಷ ಕೊಡ್ತೀನಪ್ಪ ನಿಮ್ಮ ಕುಟುಂಬಕ್ಕೆ ನೀನು ಸಾಹಿತೀಯಾ ಅಂದರೆ ಯಾರೂ ಒಪ್ಕೊಳ್ಳೋಲ್ಲ ಆ್ಯಕ್ಚುಲಿ ಯಾಕೆ ಅಂದರೆ ನಾನು ಬದುಕಿದರೆ ಬಿಡಿ ಸರ್ ನಾನು ಅಂತ ಲಕ್ಷಣ ಇವತ್ತಲ್ಲ ನಾಳೆ ದುಡ್ದೇ ದುಡಿತೀನಿ ಅಂತ ಒಂದು ನಂಬಿಕೆ ನಮ್ಮಲ್ಲಿರುತ್ತೆ ಸೊ ಈ ಆರ್ಥಿಕ ಪರಿಸ್ಥಿತಿ ಅಂತೇಳಿ ನಾವು ನಾವೇ ಸುಮ್ಮನೆ ಕನ್ಫ್ಯೂಸ್ ಮಾಡಿಕೊಂಡು ನಮ್ಗೆ ಅವಶ್ಯಕತೆ ಇಲ್ಲದೇ ಇರುವಂತಹ ಒಂದು ಸಮಸ್ಯೆನ ಸೃಷ್ಟಿ ಮಾಡಿಕೊಂಡು ವಿನಾಕಾರಣ ಸುತ್ತೋದು ತಿರುಗಾಡೋದು ಕೆಲ್ಸಗಳ್ಗೆ ಹೋಗೋದನ್ನು ನಾವು ಕಡಿಮೆ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಗೆಳೆಯರೆ ಇನ್ನು ಮುಂದುವರೆದು ಹೇಳಬೇಕಾದ್ರೆ ಆ್ಯಕ್ಚುಲಿ ಈ ಮೊದಲಿನ ಮಾಹಿತಿಗಳಿಂದ ಎಲ್ಲದನ್ನು ನಾವು ಗಮನಿಸಿದ್ದೇನಪ್ಪ ಅಂದರೆ ಸಾಕಷ್ಟು ನಮ್ಮ ಜೀವನದಲ್ಲಿ ಅನಾವಶ್ಯಕವಾದ ವಸ್ತುಗಳಿಗೆ ನಾವು ಅವಲಂಬನೆ ಆಗಿರ್ತೀವಿ ಆ ಅವಲಂಬನೆಯನ್ನು ಬಿಡಬಹುದು ಸಾಂಸ್ಕಾ ಸಾಂಸಾರಿಕವಾಗಿ ನಮ್ಮ ಸಂಬಂಧಗಳನ್ನು ಇಂಪ್ರೂವ್ ಮಾಡ್ಕೋಬಹುದು ನಮ್ಮ ಮಕ್ಕಳ ಜೊತೆಗೆ ನಾವು ಸಾಕಷ್ಟು ಅನ್ಯೋನ್ಯತೆಯನ್ನು ಬೆಳೆಸ್ಕೋಬಹುದು ಅವ್ರ ಜೊತೆಗೆ ಹೊಂದಾಣಿಕೆ ಮಾಡ್ಕೋಬೋದು ಎಲ್ಲ ಕಡೆ ನೋಡಿರ್ತಾರೆ ಎಷ್ಟೋ ಮೂವಿಗಳಲ್ಲಿ ಬರ್ತಾ ಇರುತ್ತೆ ತಂದೆ ತಾಯಿಗಳು ಮಕ್ಕಳ ಜೊತೆ ಇಲ್ಲದೆ ಇರೋದಕ್ಕೆ ಮಕ್ಕಳಿಗೆ ಎಷ್ಟೊಂದು ಮಾನಸಿಕ ಕಾಯಿಲೆಗಳು ಬರುತ್ತೆ ಅಂತ ಸೊ ಅವನ್ನೆಲ್ಲ ನಾವು ಸರಿ ಮಾಡ್ಕೋಬೋದು ಯಾಕಂದರೆ ಮಕ್ಕಳ ಜೊತೆಗೆ ಇರಲಿಕ್ಕೆ ನಮಗೊಂದು ಗ್ರೇಟ್ ಅಪರ್ಚುನಿಟಿ ಸಿಕ್ಕಿದೆ ಅವ್ರ ಜೊತೆಗೆ ಸಮಯ ಕಳೆಯೋಣ ಆಟ ಆಡೋಣ ಹಾಗೂ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ನಮ್ಮ ಬಗ್ಗೆ ಕೂಡ ಮಕ್ಕಳು ತಿಳಿಸೋಣ ಮಗು ನನಗೆ ಎಷ್ಟು ಆತಂಕ ಆಗುತ್ತೆ ಎಷ್ಟು ಗಾಬರಿ ಆಗುತ್ತೆ ಎಷ್ಟು ಟೆನ್ಷನ್ ಆಗುತ್ತೆ ಏನು ಆಗ್ತಿದೆ ನನ್ನಲ್ಲಿ ಅನ್ನೋದನ್ನು ಮಕ್ಕಳಲ್ಲಿ ಹಂಚ್ಕೊಳ್ಳೋಣ ಮಕ್ಕಳು ಪ್ರಬುದ್ಧರಾಗೋದಕ್ಕೆ ನಾವು ಮಕ್ಕಳಿಗೆ ಸಹಾಯವನ್ನು ಮಾಡ್ಬೋದು ಗೆಳೆಯರೆ ಸೊ ಕೌಟುಂಬಿಕವಾಗಿ ಕೆಲವೊಂದು ಸತಿ ನಾವು ಹೇಳ್ತೀವಿ ಯಾವುದೇ ಒಂದು ಕೆಟ್ಟದಾದರೂ ಅದರಲ್ಲಿ ಏನೋ ಒಂದು ಒಳ್ಳೇದಿರುತ್ತೆ ಒಳ್ಳೆಯದನ್ನು ಸಮಾಜಕ್ಕೆ ಕೊಡೋದಕ್ಕೆ ಪ್ರಕೃತಿಯನ್ನು ಪ್ರಯತ್ನ ಮಾಡ್ತಾ ಇರುತ್ತೆ ಅಂತ ಪ್ರಾಬಲಿ ಇದೇ ಒಳ್ಳೇದಿರ್ಬೋದಾ ನಮ್ಮ ಕೌಟುಂಬಿಕ ಜೀವನವನ್ನು ಇಂಪ್ರೂವ್ ಮಾಡ್ಕೊಳ್ಳೋದು ನಮ್ಮ ಸಾಮಾಜಿಕ ಜೀವನವನ್ನು ಇಂಪ್ರೂವ್ ಮಾಡ್ಕೊಳ್ಳೋದು ನಮ್ಮ ದುಂದು ವೆಚ್ಚಗಳನ್ನು ಕಡಿಮೆ ಮಾಡಿಕೊಳ್ಳುವಂಥದ್ದು ಅನವಶ್ಯಕ ಆಸೆ ಆಕಾಂಕ್ಷೆಗಳನ್ನು ಬಿಟ್ಕೊಡುವಂಥದ್ದು ಹಾಗೂ ಹಾಸಿಗೆ ಇದ್ದಷ್ಟು ಅಂತ ನಮ್ಮದೇನು ಹಳೆ ಪದ್ಧತಿ ಇತ್ತು ಹಾಗೂ ಏನೇ ಸಂದರ್ಭ ಬಂದರೂ ಕೂಡ ಸಂತೋಷವಾಗಿರೋದು ನಮ್ಮ ಒಂದು ನಿರ್ಧಾರದಿಂದ ಕೂಡಿರುತ್ತೆ ಹೊರತು ಪ ಪರಿಸ್ಥಿತಿಯ ಮೇಲೆಲ್ಲ ಅನ್ನುವಂತಹ ವಿಚಾರವನ್ನು ತಿಳಿದುಕೊಂಡು ಜವಾಬ್ದಾರಿಯುತವಾಗಿರಬೇಕು ಸೊ ಡೆಫಿನೆಟ್ಲಿ ಎಲ್ಲರಿಗೂ ಗೊತ್ತಿರೋ ಥರ ಮಾಸ್ಕನ್ನು ಸರಿಯಾಗಿ ರೀತಿಯಲ್ಲಿ ಇರೋದು ಕೂಡ ಕೊರೋನಾ ಬರಲಿಕ್ಕೆ ಒಂದು ಮುಖ್ಯ ಕಾರಣ ಗೆಳೆಯರೆ ಸೊ ಹೇ ಯಾವ ರೀತಿ ನಾವು ಮಾಸ್ಕನ್ನು ಉಪಯೋಗಿಸ್ಕೋಬೋದು ಅಂದರೆ ಡಬಲ್ ಈಗ ನಾವು ಅಡ್ವೈಸ್ ಮಾಡೋದು ಡಬಲ್ ಮಾಸ್ಕ್ ಹಾಕ್ಕೊಳ್ಳಿ ಅಂತ ಒಂದು ಹತ್ತು ರೂಪಾಯಿಗೆ ಅಥವಾ ಐದು ರೂಪಾಯಿಗೆ ಸಿಗುವಂತಹ ಮೆಡಿಕಲ್ ಮಾಸ್ಕ್ ಅಂತ ಏನು ಹೇಳ್ತೀವಿ ಆ ಮಾಸ್ಕನ್ನು ನಾವು ಉಪಯೋಗಿಸ್ಕೋಬೋದು ಅತಿ ಸುಲಭವಾಗಿ ನಿಮಗೆ ಎಲ್ಲ ಮೆಡಿಕಲ್ ಸ್ಟೋರ್ ಸಿಗುತ್ತೆ ಎರಡು ದಿನ ಆದಮೇಲೆ ಅದನ್ನು ನೀವು ಡಿಸ್ಪೋಸ್ ಮಾಡಿ ಮುನ್ಸಿಪಾಲ್ಟಿ ಅದನ್ನ ಕೊಟ್ಟುಬಿಡಿ ಅದರಿಂದ ಕೂಡ ನಿಮಗೆ ತುಂಬ ಅದೇ ಮಾಸ್ಕನ್ನು ತೊಗೊಂಡೋಗಿ ನೀವು ಮನೆಯಲ್ಲಿ ಹಾಲಲ್ಲಿಡೋದು ನಿಮ್ಮ ಬೆಡ್ ಪಕ್ಕ ಇಟ್ಕೊಳ್ಳೋದು ಅದನ್ನು ಮಕ್ಕಳಿದ್ರೆ ಮಕ್ಕಳದನ್ನ ಮುಟ್ಟೋದು ಡೆಫಿನೆಟ್ಲಿ ಕಾಯಿಲೆ ಬರುವಂಥ ಸಂದರ್ಭ ಜಾಸ್ತಿ ಇರೋದು ಗೆಳೆಯರೆ ನಾವು ಹೇಳೋದು ನೀವು ಮಾಸ್ಕನ್ನು ಮನೆಗೆ ಹೋದ್ಮೇಲೆ ಒಂದು ಪೇಪರ್ ಕವರ್ ಇಟ್ಕೊಳ್ಳಿ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಅಂತ ಆ ನಾಲ್ಕು ದಿನಕ್ಕೆ ಒಂದು ನಾಲ್ಕು ಮಾಸ್ಕ್ ಇಟ್ಕೊಳ್ಳಿ ಮ ಸೋಮವಾರ ನೀವು ಹೋಗ್ತಾ ಇದ್ದಂಗೆ ಆ ಕವರೊಳಗಡೆ ಆ ಮಾಸ್ಕನ್ನು ಹಾಕ್ಬಿಡಿ ನೆಕ್ಸ್ಟು ಮಂಗಳವಾರದ ಮಾಸ್ಕನ್ನು ತಗೊಳ್ಳಿ ಸೊ ಈ ಥರ ನೀವು ಮಾಡ್ಬೋದು ಅದಕ್ಕೆ ಹತ್ತು ರೂಪಾಯಿ ಇರ್ಬೋದು ಇಪ್ಪತ್ತು ರೂಪಾಯಿ ಇರ್ಬೋದು ಕಾಸ್ಟ್ಲಿ ಮಾಸ್ಕ್ ಹಾಕ್ಬೇಕಂತ ಏನಿಲ್ಲ ಸಾಧಾರಣವಾಗಿ ಮಾಮೂಲು ಮೆಡಿಕಲ್ ಮಾಸ್ಕು ಸರ್ಜಿಕಲ್ ಮಾಸ್ಕನ್ನು ಯೂಸ್ ಮಾಡ್ಬೋದು ಎರಡೆರಡು ಮಾಸ್ಕ್ ಯೂಸ್ ಮಾಡ್ಬೋದು ನೀವು ಸೊ ಇಷ್ಟು ಸಿಂಪಲ್ ಯಾಕೆ ಯಾಕೆ ಇಷ್ಟೊಂದು ಬರ್ತಾ ಬರ್ತಾಯಿದೆ ಮಾಸ್ಕ್ ಯೂಸ್ ಮಾಡಿದ್ರು ಯಾಕೆ ಬರ್ತಾ ಇದೆ ಅಂದರೆ ಮಾಸ್ಕನ್ನು ತಪ್ಪಾಗಿ ಅಥವಾ ಸರಿಯಾದ ರೀತಿಯಲ್ಲಿ ನಾವು ಉಪಯೋಗಿಸ್ತಾ ಇರೋದ್ರಿಂದ ಮಾತ್ರ ಬರ್ತಾ ಇದೆ ಗೆಳೆಯರೆ ಸೊ ಹಾಗಾಗಿ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿ ಒಂದು ವಾರಕ್ಕಾಗೋಷ್ಟು ಮಾರ್ಕ್ಸ್ ತೊಗೊಂಡ್ಬಿಡಿ ಸೋಮವಾರ ಉಪಯೋಗಿಸಿದ್ದನ್ನು ಮತ್ತೆ ಸೋಮವಾರಕ್ಕೆ ಉಪಯೋಗಿಸ್ಕೊಳ್ಳಿ ಡೆಫಿನೆಟ್ಲಿ ನಿಮಗೆ ನ ನೈಂಟಿ ಪರ್ಸೆಂಟ್ ಕೊರೋನಾ ಸ್ಪ್ರೆಡ್ ಆಗೋದನ್ನು ನೀವು ತಡೆ ಹಿಡಿಬಹುದು ಸೊ ಎರಡನೇದು ಏನಪ್ಪ ಅಂದರೆ ನಿಮ್ಮಲ್ಲಿ ಬಟ್ಟೆ ಮಾಸ್ಕ್ ಇದ್ದರೆ ಡೈಲಿ ಅದನ್ನು ಒಗೆಯೋದನ್ನು ರೂಢಿ ಮಾಡ್ಕೊಳ್ಳಿ ಆ್ಯಕ್ಚುಲಿ ಮನೆಗೆ ಹೋಗ್ತಿದ್ದಂಗೆ ಅದನ್ನು ಸೀದಾ ಬಾತ್ರೂಮ್ಗೆ ಹೋಗಿ ಅದನ್ನು ಅಲ್ಲೇ ಡಿಪ್ ಮಾಡಿಬಿಡಿ ಎಲ್ಲೂ ಇಡೋಕ್ಕೆ ಹೋಗ್ಬಿಡಿ ಮಾಸ್ಕನ್ನು ದಯವಿಟ್ಟು ಮಾಸ್ಕ್ ಹ್ಯಾಂಗರ್ ಕೀ ಚೈನ್ ಥರ ಮಾಸ್ಕ್ ಹ್ಯಾ ಮಾಸ್ಕ್ ಇಡೋದಕ್ಕೊಂದು ಕೀ ಚೈನ್ ಮಾಡ್ಕೋಬೇಡಿ ಸೊ ಹಾಗಾಗಿ ಮಾಸ್ಕನ್ನು ನಾವು ಐದು ಜನ ಇದೀವಿ ಅಂದರೆ ಐದು ಜನ ಎಲ್ಲೆಲ್ಲೋ ಮಾಸ್ಕ್ ಬಿಸಾಕಿದ್ರೆ ನನಗೆ ಒಬ್ರಲ್ಲ ಒಬ್ಬರಿದ್ರೆ ಯಾವುದೋ ಮಾಸ್ಕ್ ಮೇಲೆ ಕೊರೋನಾ ವೈರಸ್ ಇದ್ದರೆ ಬಂದ್ಬಿಡ್ದು ಗೆಳೆಯರೆ ಸೊ ಹಾಗಾಗಿ ಅದೇ ಮಾಸ್ಕನ್ನು ನನ್ಗೆ ಇಲ್ಲದೇ ಇರೋದನ್ನು ನಾನು ಮತ್ತೆ ಅದೇ ಮಾಸ್ಕ್ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ತಿದ್ರು ಕೂಡ ಬಂದ್ಬಿಡುತ್ತೆ ಅದೇ ಮಾಸ್ಕಿಂದ ಸೊ ದಯವಿಟ್ಟು ಮಾಸ್ಕನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಎರಡನೇದು ಮುಂಚೆ ಎಲ್ಲರೂ ಸ್ಯಾನಿಟೈಸರ್ ಇಟ್ಕೊಂಡು ತಿರುಗಾಡ್ತಾಯಿದ್ರು ಈಗ ಭಾರಿ ಕಡಿಮೆ ಆಗಿಬಿಟ್ಟಿದೆ ಸೊ ದಯವಿಟ್ಟು ಆ ಅಭ್ಯಾಸವನ್ನು ಕೂಡ ಯಾರ್ಯಾರು ಹಣ ಇರುತ್ತೆ ಅಥವಾ ಬೇರೆ ವಸ್ತುಗಳು ಈ ಅಂಗಡಿಲಿ ಸಿಗರೆಟ್ ಪಟ್ನ ಕೇಳ್ತೀರಾ ಬೆಕ್ಕಿ ಪಟ್ನ ಕೇಳ್ತೀರ ಒಬ್ಬರು ಮುಟ್ಟಿರ್ತಾರೆ ಇನ್ನೊಬ್ಬರು ಕೊಡ್ತಾರೆ ಅವ್ರ ಬಾಯಿಂದನೇ ಅಂದರೆ ಅವ್ರು ಅವ್ರು ಮೂಗು ಒರ್ಸ್ಕೊಂಡಿರ್ತಾರೆ ಇನ್ನೊಂದು ಕೊಡ್ತಾರೆ ನೀವು ತೊಗೊತೀರಾ ಹಚ್ಕೊತೀರಾ ಆಮೇಲೆ ನೀವು ತುಟಿ ಒರ್ಸ್ಕೊಂತೀರ ಸೊ ಆಟೋಮ್ಯಾಟಿಕಲಿ ಈ ಥರ ಸಿಲ್ಲಿ ಸಿಲ್ಲಿ ಮಿಸ್ಟೇಕ್ಸಿಂದ ಕೊರೋನಾ ಇರೋದು ಗೆಳೆಯರೆ ನಿಮಗೆ ಆ್ಯಕ್ಚುಲಿ ಅದು ಈ ಎಲ್ಲರಿಗೂ ಆಶ್ಚರ್ಯ ಆಗ್ಬೋದು ನಾವು ಜಾಬ್ ಹೇಗೆ ಬರ್ತಿದೆ ಇದು ಅಂತ ಇಷ್ಟೊಂದು ಆಗೋದಿಲ್ಲ ಹೇಗಾಗಿದೆ ಅಂದರೆ ಈ ಥರದ ಕ್ಷುಲ್ಲಕ ಮಿಸ್ಟೇಕ್ಸ್ಗಳಿಂದ ಬರ್ತಾಯಿದೆ ಶೇಕ್ ಹ್ಯಾಂಡ್ಸ್ ಕೊಡೋದ್ರಿಂದ ಬರುತ್ತೆ ಆಯಿತಾ ಸೊ ದಯವಿಟ್ಟು ಆ ಥರ ನಿಮಗೆ ಪಬ್ಲಿಕಲ್ಲಿ ಯಾವುದೇ ಒಂದು ವಸ್ತು ನಾವು ಒಬ್ಬರು ಮುಟ್ಟಿದ್ದೇನೆ ಇನ್ನೊಬ್ಬರು ಮುಟ್ಟಬೇಕಾದ್ರೆ ದಯವಿಟ್ಟು ನೀವು ಸ್ಯಾನಿಟೈಸರ್ನ ಉಪಯೋಗಿಸೋದನ್ನು ರೂಢಿ ಮಾಡಿಕೊಳ್ಳಿ ಇಷ್ಟು ಕೆಲವೊಂದು ಸಿಂಪಲ್ ಮಾಹಿತಿಯನ್ನು ಕೊಡ್ತಿದ್ದೀನಿ ಹಾಗೂ ಸೋಷಿಯಲ್ ಡಿಸ್ಟೆನ್ಸಿಂಗ್ ಎಲ್ಲರಿಗೂ ಗೊತ್ತಿರೋ ಥರ ದಯವಿಟ್ಟು ಪಾಲನೆ ಮಾಡಿ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಪಾಲನೆ ಮಾಡಿ ಎಲ್ಲೆಲ್ಲ ಆಗಲ್ವೋ ಅಲ್ಲೆಲ್ಲ ನಿಮ್ಮ ಮಾಸ್ಕ್ ಬಗ್ಗೆ ತುಂಬ ಜವಾಬ್ದ ಜವಾಬ್ದಾರಿಯುತವಾಗಿರಿ ಸೊ ಇಷ್ಟು ಸ ಮಾಹಿತಿಯನ್ನು ಕೊಟ್ಟು ಸುಖವಾಗಿರಿ ಸಂತೋಷವಾಗಿರಿ ಹಾಗೂ ಜವಾಬ್ದಾರಿಯಿಂದ ಇರಿ ಸೊ ನಿಮ್ಮ ಜೀವನದ ಆಯುಷ್ಯವನ್ನು ವೃದ್ಧಿ ಮಾಡಿಕೊಳ್ಳಿ ಅಂತೇಳಿ ನನ್ನ ಮಾಹಿತಿ ನಮ್ಮ ಮುಗಿಸ್ತಿದ್ದೀನಿ ಗೆಳೆಯರೆ ಧನ್ಯವಾದಗಳು